ಇಂದಿನ ವಿಚಾರದಲ್ಲಿ ಮನನೊಂದು ವ್ಯಕ್ತಿ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನೆಲಮಂಗಲ ತಾಲೂಕಿನ ದೇವರ ಹೊಸಳ್ಳಿಯಲ್ಲಿ ನಡೆದಿರುವಂತದ್ದು. ಇನ್ನ ಮೃತ ವ್ಯಕ್ತಿಯು ತುಮಕೂರಿನ ಉಬ್ಬಿ ಮೂಲದ 35 ವರ್ಷದ ಜಯಪ್ರಕಾಶ್ ಎನ್ನಲಾಗಿದೆ. ಮೃತ ವ್ಯಕ್ತಿ ಡೆತ್ ನೋಟ್ ಬರೆದಿಟ್ಟು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎನ್ನಲಾಗಿದ್ದು, ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಮೃತದೇಹ ಹೊರಕ್ಕೆ ತೆಗೆದಿದ್ದಾರೆ. ಇನ್ನು ಮೃತ ಜಯಪ್ರಕಾಶ್ ಡೆತ್ ನೋಟ್ನಲ್ಲಿ ಗುಬ್ಬಿ ಶಾಸಕ ವಾಸಣ್ಣ ಬಂದು ನನ್ನ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಬರೆದಿದ್ದಾನೆ. ದೇವರ ಹೊಸಳ್ಳಿ ಕೆರೆ ತಕ್ಷಣದಲ್ಲಿ ನಮ್ಗೆ 2-2 15 ರಿಂದ ನಮ್ಗೆ ಈ ಥರ ಕೆರೆಯಲ್ಲಿ ಒಬ್ಬ ವ್ಯಕ್ತಿ ಬಿದ್ದಂಥ ವಿಷಯ ತಿಳಿಸ್ತು. ತಕ್ಷಣದಲ್ಲಿ ನಾವು ಬಂದ್ವಿ. ಬಂದ ತಕ್ಷಣವೇ ಬಿದ್ದಂಥ ಜಾಗ ಕೆಲವು ಸಾರ್ವಜನಿಕರ ವಿಷಯ ತಿಳಿಸಿರೋದ್ರಿಂದ ನಮಗೆ ಆ ಒಂದು ಜಾಗದ ವೀಕ್ಷಣೆ ಅದೇ ಜಾಗದಲ್ಲಿ ನಾವು ಪ್ರಯತ್ನ ಪಟ್ಟು ನಮ್ಮ ಸಿಬ್ಬಂದಿ ಎಲ್ಲ ಪೊಲೀಸು ಹಾಗೂ ನಮ್ಮ ಅಗ್ನಿಶಾಮಕ ಇಲಾಖೆ ಎರಡೂ ಸೇರಿ ನಾವು ಇಲ್ಲಿ ತ್ವರಿತದಲ್ಲಿ ಕಾರ್ಯಾಚರಣೆ ಮಾಡಿ ಅತಿ ಕಡಿಮೆ ಅವಧಿಯಲ್ಲಿ ನಮ್ಗೆ ಬಾಡಿ ಸಿಕ್ಕಿದ್ದು ಇದೊಂದು ಒಳ್ಳೆ ಇದೊಂದು ಪ್ರಯತ್ನದ ಒಂದು ಪುಣ್ಯದ ಕೆಲಸ. ನಿಮ್ಗೆ ಎಷ್ಟು ಗಂಟೆಗೆ ಮಾಹಿತಿ ಗೊತ್ತಾಯ್ತು ಸರ್ ಈ ಥರ ಬಿದ್ದಿದ್ದಾರೆ? ಇದು 2:20ಕ್ಕೆ ಬಂದಿದ್ದೆ. ನೀವು ಎಷ್ಟು ಗಂಟೆ ಕಾರ್ಯಾಚರಣೆ ಶುರು ಮಾಡಿದ್ರಿ? ಈಗ ನಾವು ಅವಳೆ ಬಂದ ತಕ್ಷಣ 2:30ರಿಂದ 2:30 ಇದರಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಕೆರೆಗಳೆಲ್ಲ ತುಂಬಿ ಈ ಥರ ಅವಘಡಗಳು ಅವಾಗವಾಗ ನಡೀತಾನೆ ಇದ್ದಾವೆ, ಅದಕ್ಕೆ ಜನಕ್ಕೆ ಏನು ಮಾಹಿತಿ? ಜನಕ್ಕೆ ಏನಂದರೆ ಇಂಥ ಒಂದು ಕೆರೆ ಕುಂಟೆ ಇರ್ತಕ್ಕಂಥ ಜಾಗದಲ್ಲಿ ಹೆಚ್ಚಾಗಿ ಜನ ಅಲ್ಲಿ ಹೋಗಬಾರ್ದು. ಈಗ ಯಾಕಂದರೆ ಭಾಳ ವರ್ಷಗಳಿಂದ ಈ ಒಂದು 20-25 ವರ್ಷಗಳಿಂದ ಯಾವುದೇ ರೀತಿ ಹಳ್ಳಿಗಾಡು ಪ್ರತಿಯೊಂದು ಹಳ್ಳಿಗಳಲ್ಲಿ ಕೆರೆಗಳು ಭಾಳ ನೀರು ಹಿಂದೆ ಇರ್ತಿದ್ದಿಲ್ಲ. ಇತ್ತೀಚೆಗೆ ಪ್ರತಿಯೊಂದು ಊರಲ್ಲಿ ಈ ವರ್ಷದಲ್ಲಿ 2022ರಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೆರೆಗಳು ತುಂಬಿದ್ದು ಇಂಥ ಒಂದು ತೊಂದರೆಗಳು ಇರ್ತವೆ. ಆದಷ್ಟು ಬೇಗ ಮಕ್ಕಳೇ ಆಗಲಿ ಸಾರ್ವಜನಿಕರು ದೊಡ್ಡವರೇ ಆಗಲಿ ಯಾವುದೇ ಕಾರಣಕ್ಕೂ ಕೆರೆ ಆಜುಬಾಜಿನಲ್ಲಿ ಜನ ತಿರುಗಾಡಬಾರ್ದು ಅಂತೇಳಿ ಭಾಳ ಮುಖ್ಯವಾದ ವಿಚಾರ ಇದೊಂದು ನಮ್ಮ ವಿಚಾರ ಅಂತ ಹೇಳ್ತೀನಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಅಡ್ವೇಶ್ ಅಂತೇಳಿ. ಏನಾಯಿತು ಸರ್? ಸರ್ ಅವರು ಇವಾಗ ಕೆರೆಯಲ್ಲಿ ಬಿದ್ದಿರೋ ನಮ್ಮ ಅಣ್ಣ ಜಯಪ್ರಕಾಶ್. ಹಾಂ. ಏನೋ ಅವ್ರ ಮನನೊಂದು ನಾವೀಗ ಒಂದು ಭೂಮಿಲಿ ಸುಮಾರು ನಮ್ಮ ತಾತ ಕಾಲದ ಮೇಲೆ ಅಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೀವಿ, ಸಾಗುವಳಿ ಚೀಟಿಯೆಲ್ಲ ಇದೆ, ಪ್ರಾಣಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅವರು ಈ ಥರ ಮನನೊಂದಿದ್ದಾರೆ. ನಮ್ಗೆ ಈ ಥರ ಅವರು ಮನನೊಂದೇ ನಾನು ಈ ಥರ ಮಾಡ್ಕೊತ ಇದ್ದೀನಿ ಇಂಥ ಡೆತ್ ನೋಟ್ ಬರೆದ್ಬಿಟ್ಟು ಈ ಕೆಲಸ ಮಾಡ್ಕೊಂಡಿದ್ದಾರೆ. ಡೆತ್ ನೋಟಲ್ಲಿ ಏನು ಬರೆದಿದ್ದಾರೆ? ಡೆತ್ ನೋಟಲ್ಲಿ ಈ ಥರ ಅದೇನೇ ನಮಗೆ ಸಾಲಗಳಿದೆ ಸ್ವಲ್ಪ, ಆಮೇಲೆ ಸಾಗುವಳಿ ಚೀಟಿ ಆಗಿಲ್ಲ, ಸಾಗುವಳಿ ಚೀಟಿ ಇದೆ, ಪಾಣಿ ಸಿಕ್ಕಿಲ್ಲ, ಅದರಿಂದ ನನಗೆ ಮನೆ ನೊಂದಿದ್ದೀನಿ, ನಮ್ಗೆ ಈ ಥರ ಆಗ್ತಾಯಿದೆ, ನಮ್ಮ ಸಂಬಂಧಪಟ್ಟ ಲೋಕಲ್ನವರು ನಮ್ಗೆ ಹೆಲ್ಪ್ ಮಾಡಲಿ, ತಹಸೀಲ್ದಾರ್ ಆಗಲಿ, ಡಿ ಸಿ ಆಗಲಿ, ನಮ್ಮ ಗುಬ್ಬಿ MLA ಆಗಲಿ, ಇದಕ್ಕೊಂದು ಸ್ವಲ್ಪ ಗಮನ ಹರಿಸ್ಬೇಕು, ನಮ್ಗೆ ಹೆಲ್ಪ್ ಮಾಡಬೇಕು. ಅವರು ವಾಸಣ್ಣನ ಮೇಲೆ ಭಾರಿ ಅಭಿಮಾನ ಇಟ್ಕೊಂಡಿದ್ದಾರೆ, ದಯವಿಟ್ಟು ಅವ್ರನ್ನ ಬಂದು ನಮಗೆ ಇದಕ್ಕೊಂದು ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕಂತ ಹೇಳಿದ್ದಾರೆ ಸರ್. ಎಷ್ಟು ವರ್ಷದಿಂದ ಜಮೀನನ್ನು ಉಳುಮೆ ಮಾಡ್ತಾ ಇದ್ದೀರಿ? ನಾವು 1980ರ ತನಕ ಅವಾಗ ನಮ್ಮ ತಾತ ಕಾಲದಿಂದಲೂ ಮಾಡ್ತಾ ಇದ್ದೀವಿ. ಇದುವರೆಗೂ ಸರ್ಕಾರ ನಿಮಗೆ ಅದನ್ನು ಸಾಗುವಳಿ ಚೀಟಿ ಒಂದು ಕೊಟ್ಟಿದೆ, ಪಾಣಿ ಒಂದು ಕೊಟ್ಟಿಲ್ಲ. ಅದಕ್ಕೆ ಮನನೊಂದು ಅವರು ಮಾಡ್ತಿದ್ದಾರೆ ಸರ್. ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಇದು ನಾನು ಇವಾಗ ಹೇಳ್ಕೊಳ್ಳೋದು ನಮ್ಮ ಕಡೆಯಿಂದ ಇಷ್ಟೇ, ನಮಗೆ ಜಾಗ ಇವತ್ತು ಹೋಗುತ್ತೆ ನಾಳೆ ಬರುತ್ತೆ, ನಮ್ಮ ಅಣ್ಣನ ಜೀವ ಹೋಯ್ತು, ತುಂಬ ನಮಗೆ ಮನ ಬೇಜಾರಾಗಿದೆ. ಇನ್ಮೇಲನ ಅವನ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ಈ ಕಡೆ ಅವರು ಯಾರನ್ನ ಸಂಬಂಧಪಟ್ಟರು, ನಮ್ಮ ತಹಸೀಲ್ದಾರಾಗಲಿ, ಮುಗಿ ತಹಸೀಲ್ದಾರಾಗಲಿ, ತುಮಕೂರು DC ಆಗಲಿ, ನಮ್ಮ ವಾಸಣ್ಣರಾಗಲಿ, ಸ್ವಲ್ಪ ನಮ್ಗೆ ಸಹಾಯ ಮಾಡಬೇಕಂತ ಕೇಳ್ಕೊತೀವಿ. ಡೆತ್ ನೋಟಲ್ಲಿ MLA ಅವರು ಬರಬೇಕು ಅಂತ ಕೇಳ್ಕೊಂಡಿದ್ದಾರೆ ಅನ್ನೋದೊಂದು ಸುದ್ದಿ ಇದೆ, ಮಣ್ಣಿಗೆ ಬರಬೇಕಂತ ಹೇಳಿದ್ದಾರೆ.